ಎಲ್ಲರಿಗೂ ನಮಸ್ಕಾರ. ಇಂದು ನಾವು ನಮ್ಮ ಕಾರ್ಖಾನೆ ಮತ್ತು ಯಂತ್ರಗಳನ್ನು ವ್ಯವಸ್ಥೆಗೊಳಿಸುವ ಬಗ್ಗೆ ಮಾತನಾಡಲಿದ್ದೇವೆ. ಇದು ನಮಗೆ ಉತ್ಪನ್ನಗಳನ್ನು ಸುಗಮವಾಗಿ ಸಾಗಿಸಲು ಮತ್ತು ಹೆಚ್ಚು ಪರಿಣಾಮಕಾರಿಯಾಗಿ ಕಾರ್ಯನಿರ್ವಹಿಸಲು ಸಹಾಯ ಮಾಡುತ್ತದೆ. ನಾವು 500 ರಿಂದ 1000 ಚದರ ಅಡಿ ಪ್ರದೇಶದಲ್ಲಿ ಸ್ಥಾಪಿಸಲಾದ ದಿನಕ್ಕೆ 400 ಕೆಜಿ ಸಾಮರ್ಥ್ಯದ ಕಾರ್ಖಾನೆಯತ್ತ ಗಮನ ಹರಿಸುತ್ತೇವೆ. ಮೊದಲಿಗೆ ನಾವು ಕಚ್ಚಾ ವಸ್ತುಗಳ ನಮೂದು ಮತ್ತು ಶೇಖರಣೆಯೊಂದಿಗೆ ಪ್ರಾರಂಭಿಸುತ್ತೇವೆ. ಕಚ್ಚಾ ಸಿರಿಧಾನ್ಯಗಳನ್ನು ಸ್ವೀಕರಿಸಲು ಪ್ರವೇಶದ್ವಾರದ ಬಳಿ ಒಂದು ಸ್ಥಳವನ್ನು ಆಯ್ಕೆ ಮಾಡಿ. ಪ್ರವೇಶದ್ವಾರದ ಪಕ್ಕದಲ್ಲಿ ಸಿರಿಧಾನ್ಯಗಳಿಗೆ ಶೇಖರಣಾ ಸ್ಥಳವನ್ನು ನಿರ್ಮಿಸಿ. ಇಳಿಸಲು ಮತ್ತು ಸಂಸ್ಕರಣಾ ಪ್ರದೇಶಕ್ಕೆ ಚಲಿಸಲು ಇದು ಸುಲಭವಾಗಿ ಲಭ್ಯವಿರಬೇಕು. ಇದರ ನಂತರ ಸಿರಿಧಾನ್ಯಗಳನ್ನು ಪೂರ್ವ ಸ್ವಚ್ಛಗೊಳಿಸುವ ಮತ್ತು ಸ್ವಚ್ಛಗೊಳಿಸುವ ಯಂತ್ರಕ್ಕಾಗಿ ಒಂದು ಪ್ರದೇಶವನ್ನು ಗೊತ್ತುಪಡಿಸಿ. ಈ ಯಂತ್ರವು ಧೂಳನ್ನು ತೆಗೆದುಹಾಕುವುದರಿಂದ ಇತರ ಕಲ್ಮಶಗಳನ್ನು ವಿಸ್ತರಿಸುವುದರಿಂದ ಹೆಚ್ಚು ಜಾಗವನ್ನು ತೆಗೆದುಕೊಳ್ಳುತ್ತದೆ. ಡಿಹಲ್ಲಿಂಗ್ ಯಂತ್ರವನ್ನು ಹುಲ್ಲರ್ಗಳು ಸ್ಥಾಪಿಸಿ. ಈ ಯಂತ್ರವು ಹೆಚ್ಚು ಜಾಗವನ್ನು ತೆಗೆದುಕೊಳ್ಳುತ್ತದೆ ಏಕೆಂದರೆ ಇದು ಸಿರಿಧಾನ್ಯಗಳ ಬೀಜಗಳಿಂದ ಹೊರಗಿನ ಸಿಪ್ಪೆಯನ್ನು ತೆಗೆದುಹಾಕುತ್ತದೆ. ಈ ಯಂತ್ರದಲ್ಲಿ ಧಾನ್ಯಗಳನ್ನು ಸಹ ಶ್ರೇಣೀಕರಿಸಲಾಗುತ್ತದೆ. ತರುವಾಯ ಪ್ಯಾಕೇಜಿಂಗ್ ಪ್ರದೇಶವನ್ನು ಸ್ಥಾಪಿಸಲು ವ್ಯವಸ್ಥೆ ಮಾಡಿ. ಈ ಪ್ರದೇಶದಲ್ಲಿ ಸಿದ್ಧಪಡಿಸಿದ ಉತ್ಪನ್ನದಿಂದ ತುಂಬುವ ಮೊದಲು ಪ್ಯಾಕೇಜಿಂಗ್ ಚೀಲಗಳನ್ನು ಸರಿಯಾಗಿ ತೂಕ ಮಾಡಲಾಗಿದೆಯೇ ಎಂದು ಕಾರ್ಮಿಕರು ಖಚಿತಪಡಿಸಿಕೊಳ್ಳುತ್ತಾರೆ. ಪ್ಯಾಕೇಜಿಂಗ್ ಅನ್ನು ಕಾರ್ಮಿಕರು ಪೂರ್ಣಗೊಳಿಸಿದ ನಂತರ ನಿರ್ಗಮನದ ಬಳಿ ಸಿದ್ಧಪಡಿಸಿದ ಉತ್ಪನ್ನದ ಶೇಖರಣೆಗಾಗಿ ಆರಿಯಾವನ್ನು ಸ್ಥಾಪಿಸಿ ಮತ್ತು ಸುಲಭವಾಗಿ ಪ್ರವೇಶಿಸಲು ಮತ್ತು ಜೋಡಣೆ ಮಾಡಲು ವ್ಯವಸ್ಥೆಗೊಳಿಸಲಾದ ಸಿದ್ಧಪಡಿಸಿದ ಉತ್ಪನ್ನಗಳ ಶೇಖರಣೆಗಾಗಿ ಡಿಸ್ಪ್ಯಾಚ್ ಯೂಸ್ ಶೆಲ್ವಿಂಗ್ ಘಟಕಗಳು ಅಥವಾ ಹಲಗೆಗಳನ್ನು ಸ್ಥಾಪಿಸಿ. ಈ ಎಲ್ಲ ಅಂಶಗಳನ್ನು ಪರಿಗಣಿಸುವ ಮೂಲಕ ನೀವು ರಾಗಿ ಅಕ್ಕಿಯನ್ನು ಪರಿಣಾಮಕಾರಿಯಾಗಿ ಉತ್ಪಾದಿಸಬಹುದು. ಆಲ್ ದಿ ಬೆಸ್ಟ್. ವ್ಯಾಪಾರ್ ಕೋಚ್ ಚಾನೆಲ್ಗೆ ಚಂದಾದಾರರಾಗಿ.